नमस्कार, ನಾನು ಶರ್ಮಿತಾ ಶೆಟ್ಟಿ. ರೆಡ್ಡಿ ರಾಜಕೀಯ ಮರುಪ್ರವೇಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದೆಹಲಿಯಲ್ಲಿ ಜನಾರ್ದನ ರೆಡ್ಡಿ ಬೀಡು ಬಿಟ್ಟಿದ್ದಾರೆ, ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಚಿಕಾಣಿಯನ್ನ ಹೂಡಿದ್ದಾರೆ ಜನಾರ್ದನ ರೆಡ್ಡಿ. ಈಗ ಗಂಗಾವತಿ ತನ್ನ ಕಾರ್ಯಕ್ಷೇತ್ರ ಅಂತ ಮೊನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ರು. ಇವತ್ತು ಗೃಹ ಪ್ರವೇಶನೂ ಆಗಿದೆ, ಆದರೆ ಜನಾರ್ದನ ರೆಡ್ಡಿ ಅವರು ಇವತ್ತು ಗೃಹ ಪ್ರವೇಶ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ. ದೆಹಲಿಯಲ್ಲಿದ್ದಾರೆ, ಹೊಸ ಪಕ್ಷ ನೋಂದಣಿಗೋಸ್ಕರ ದೆಹಲಿಗೆ ಹೋಗಿದಾರ ಅಥವಾ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೋಸ್ಕರ ಪ್ರಯತ್ನಗಳನ್ನು ಏನಾದರೂ ಪಡ್ತಾ ಇದಾರ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಯತಾ ಇದೆ. ಈಗ ಹೊಸ ಪಕ್ಷಕ್ಕೆ ನೋಂದಣಿ ಮಾಡಿಸೋದಕ್ಕೋಸ್ಕರ ಹೊರಟಿದ್ದಾರೆ ಅವರು, ಮತ್ತೆ ಬಿಜೆಪಿ ಇಂದನೂ ಕೂಡ ಶ್ರೀರಾಮುಲು ಅವರಿಗೆ ಒಂದು ಟಾಸ್ಕ್ ಅನ್ನು ನೀಡಲಾಗಿದೆ. ರೆಡ್ಡಿ ಅವರ ಈ ನಡೆಯಿಂದಾಗಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರದು, ಅವರು ಹೊಸ ಪಕ್ಷ ಕಟ್ಟದ ರೀತಿಯಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ನೋಡ್ಕೋಬೇಕು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ವಿಭಜನೆ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿ ಶ್ರೀರಾಮುಲು ಅವರಿಗೆ ಜೆಪಿ ನಡ್ಡಾ ಅವರೇ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ, ನೀವು ಹೇಗಾದರೂ ಮಾಡಿ ಮನ ಒಲಿಸಬೇಕು ಅಂತ ಹೇಳಿ. ಈಗ ಹೈಕಮಾಂಡ್ ಮನ ಒಲಿಸಿ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ಳುತ್ತಾ ಅಥವಾ ಹೊಸ ಪಕ್ಷ ಕಟ್ಟಬೇಕು ಅಂತ ಅಂದುಕೊಂಡಿದ್ದಾರಲ್ಲ ಜನಾರ್ದನ ರೆಡ್ಡಿ ಅವರು, ಅದಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಿದ್ದಾರಲ್ಲ, ಅದರ ಪ್ರಕಾರನೇ ಹೊಸ ಪಕ್ಷ ಏನಾದರೂ ಕಟ್ಟಿ ಅದರ ಬಗ್ಗೆ ಅನೌನ್ಸ್ ಮಾಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಆದರೆ ಕಳೆದ 3 ದಿನಗಳಿಂದ ಅವರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರಾ ಅಥವಾ ತಮ್ಮ ಹೊಸ ಪಕ್ಷದ ಪ್ರಕ್ರಿಯೆಗಳನ್ನ ಅಲ್ಲಿ ಮುಗಿಸ್ಕೊಳ್ತಾ ಇದ್ದಾರಾ ಅನ್ನೋದು ಈಗಿರುವಂತ ಒಂದು ಕುತೂಹಲ. ಈಗ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನ ಕಟ್ಟೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಇನ್ಫರ್ಮೇಷನ್ ಸಿಕ್ಕಿತ್ತು. ಏನು ರೆಡ್ಡಿ ಅನುಪಸ್ಥಿತಿಯಲ್ಲಿ ಗಂಗಾವತಿ ಮನೆಯ ಗೃಹ ಪ್ರವೇಶ ಇವತ್ತು ನೆರವೇರಿದೆ. ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅರುಣಾ ಲಕ್ಷ್ಮಿ, ಜನಾರ್ದನ್ ರೆಡ್ಡಿ ಅವರಿಗೆ ಜನರೇ ತಂದೆ ತಾಯಿ. ಜನಾರ್ದನ ರೆಡ್ಡಿ 14 ವರ್ಷ ವನವಾಸವನ್ನ ಅನುಭವಿಸಿದ್ರು, ರಾಜಕೀಯ ಕುರಿತಂತೆ ಮುಂದಿನ ವಾರ ವಿವರಣೆಯನ್ನ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಇವತ್ತು ಗಂಗಾವತಿ ಮನೆಯ ಗೃಹ ಪ್ರವೇಶ ಆಗಿದೆ, ರೆಡ್ಡಿ ಅನುಪಸ್ಥಿತಿಯಲ್ಲಿ ಆಗಿದೆ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಲ್ಲ, ಅವರು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಅರುಣಾ ಲಕ್ಷ್ಮಿಯವರೇ ಅವರೇ ಪೂಜೆಯೆಲ್ಲ ನೆರವೇರಿಸಿದ್ದಾರೆ. ಇನ್ನು ರೆಡ್ಡಿ ಅವರು 14 ವರ್ಷಗಳ ವನವಾಸ ಅನುಭವಿಸಿದ್ದಾರೆ, ಮುಂದಿನ ವಾರ ರಾಜಕೀಯ ನಡೆ ಏನಿದೆ ಅದ್ರ ಬಗ್ಗೆ ಅವರೇ ಬಂದು ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಜನಾರ್ದನ್ ರೆಡ್ಡಿ ಅವರು ಏನಿದೆ ಅಂತ ಮುಂದೆ ಬಂದಿದ್ದಾರಲ್ಲ ಗಂಗಾವತಿಗೆ ಎಲ್ಲ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಬೆಂಗಳೂರು ಅಂದರೆ ನಮಗೆ ಬಂಧುಗಳಿಗೆ ಆತ್ಮೀಯರಿಗೆ ಅಭಿಮಾನಿಗಳಿಗೆ ದೂರ ಆಗುತ್ತೆ, ಅದಕ್ಕಾಗಿ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ. ಗಂಗಾವತಿಯಲ್ಲಿ ಇವತ್ತು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಗೃಹಪ್ರವೇಶ ಮಾಡಿದ್ದೀವಿ. ಮುಂದಿನ ವಾರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಬರ್ತಾರೆ, ಅವರೇ ರಾಜಕೀಯ ವಿಷಯಗಳೆಲ್ಲ ನಿಮಗೆ ತಿಳಿಸ್ತಾರೆ. ಇಲ್ಲ, ಏನೇ ವಿಷಯಗಳಾದರೂ ರಾಜಕೀಯಕ್ಕೆ ಸಂಬಂಧಪಟ್ಟ ಜನಾರ್ದನ್ ರೆಡ್ಡಿ ಅವರೇ ತಮ್ಮ ಹತ್ರ ಮಾತನಾಡುತ್ತಾರೆ. ವಾತಾವರಣ ಎಲ್ಲ ಚೆನ್ನಾಗಿದೆ, ನಾವೇನು ಬಳ್ಳಾರಿಯಲ್ಲಿ ಇರ್ತೀವೋ ಅದೇ ಥರ ವಾತಾವರಣ ಇದೆ. ಸಾರ್ ಅವರು ಯಾವಾಗ ಇರ್ತಾರೋ ನಾವು ಬಳ್ಳಾರಿಯಿಂದ ಇಲ್ಲಿಗೆ ಬರ್ತಾ ಇರ್ತೀವಿ, ಯಾಕಂದರೆ ನಮಗೆಲ್ಲ ಹತ್ತಿರ ಆಗುತ್ತೆ. ಬ್ಯಾಂಗ್ಳೂರು ಅಂದರೆ ಎಲ್ಲರಿಗೂ ಬಂಧುಗಳಿಗೆ ಎಲ್ಲರಿಗೂ ದೂರ ಆಗುತ್ತಲ್ಲ, ಅದಕ್ಕೆ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ. ಖುಷಿ ತಂದಿದೆ, ಎಲ್ಲ ಚೆನ್ನಾಗಿದೆ ವಾತಾವರಣ. ಎಲ್ಲ ಮುಂದಿನ ವಾರ ಅವರು ಬಂದು ಅವರೇ ಹೇಳ್ತಾರೆ ಎಲ್ಲ ವಿಷಯಗಳನ್ನು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಅವರ ಈ ನಡೆ ಅಫ್ಕೋರ್ಸ್ ಬಿಸಿ ತುಪ್ಪವಾಗಿ ಪರಿಣಮಿಸದೆ, ಅವ್ರನ್ನ ಹೆಂಗಾದ್ರೂ ಮಾಡಿ ಸಮಾಧಾನ ಪಡಿಸಿ ಪಕ್ಷಕ್ಕೆ ರೆಡ್ಡಿ ಕಡೆಯಿಂದ ಡ್ಯಾಮೇಜ್ ಆಗಬಾರ್ದು ಅಂತ ಶ್ರೀರಾಮುಲು ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಮನವೊಲಿಕೆ ಪ್ರಯತ್ನವನ್ನ ಶ್ರೀರಾಮುಲು ಅವರು ಮಾಡ್ತಿರುವಾಗಲೇ ದೆಹಲಿ ಕಡೆಗೆ ಮುಖ ಮಾಡಿಬಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. 3 ದಿನಗಳಿಂದ ಅಲ್ಲೇನು ನಡೀತಾ ಇದೆ ಅಂತ ಸಹಜವಾಗಿ ಒಂದು ಕುತೂಹಲ. ಪಟೇಲ್, ಶರ್ಮಿತ ಶೆಟ್ಟಿ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಇವತ್ತು ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿ ನೂತನ ನಿವಾಸದ ಗೃಹ ಪ್ರವೇಶವನ್ನು ಮಾಡಿದರು. ಆ ಮುಖಾಂತರ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯ ಸುಳಿವನ್ನು ಕೊಟ್ಟಿರತಕ್ಕಂಥದ್ದು. ಇವತ್ತು ಅವರ ಪತ್ನಿ ಅರುಣಾ ಲಕ್ಷ್ಮಿ ಉಪಸ್ಥಿತಿಯಲ್ಲಿ ಗೃಹ ಪ್ರವೇಶ ನೆರವೇರುವಂಥದ್ದು. ಕಳೆದ 2 ದಿನಗಳಿಂದ ಕೂಡ ದೆಹಲಿಯಲ್ಲಿ ಜಾಂಡಾಡಿರುವಂತಹ ಗಣಿಧಣಿ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗುವ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ
ಜೋಶಿಯವರನ್ನು ಕೂಡ ಭೇಟಿಗೆ ಪ್ರಯತ್ನವನ್ನ ಮಾಡುತ್ತಕಂತದ್ದು ಪ್ರಲಾದ್ ಜೋಶಿ ಮತ್ತು ಜೆಪಿ ನಡ್ಡರ ಅವರನ್ನು ನಿರಂತರ ಭೇಟಿಗಾಗಿ ನಿರಂತರ ಪ್ರಯತ್ನವನ್ನ ಮಾಡುತ್ತಿರುವಂತ ಆದರೆ ಇದುವರೆಗೂ ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಆದರೆ ಜನಾರ್ದನ ರೆಡ್ಡಿ ಅವರು 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಂತದ ಒಂದು ಪಕ್ಷವನ್ನ ಸ್ಥಾಪನೆ ಮಾಡುವ ಮುಖಾಂತರ ಕನಿಷ್ಠ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಸೇರಿದಂತೆ 5 ರಿಂದ 6 ಜಿಲ್ಲೆಗಳಲ್ಲಿ ಒಂದಷ್ಟು 20 ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡುವಂತೆ ನಿಲ್ಲಿಸಿ ಅವರಿಂದ ಒಂದು 10 ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಿಸುವ ಮುಖಾಂತರ ಕಿಂಗ್ ಮೇಕರ್ ಆಗುವ ಪ್ರಯತ್ನದಲ್ಲಿ ಇರತಕ್ಕಂತ ಜನಾರ್ದನ ರೆಡ್ಡಿ ಇದರ ಬೆನ್ನಲ್ಲೇ ಬಿಜೆಪಿಯಿಂದ ತನಗೆ ಟಿಕೆಟ್ ಕೊಡುವಂತೆ ಮತ್ತು ತಾನು ಹೇಳಿದಂತವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಡಲು ಮುಂದಾಗಿರುವಂತದ್ದು ಮತ್ತೊಂದು ಕಡೆ ಇವರ ಆತ್ಮೀಯಗಳಾಗಿರತಕ್ಕಂತ ಸಚಿವ ರಾಮಲು ಕೂಡ ಜನಾರ್ದನ ರೆಡ್ಡಿ ಜೊತೆ ನಿರಂತರ ಸಂಪರ್ಕದಲ್ಲಿ ಇರತಕ್ಕಂತ ಯಾವುದೇ ಕಾರಣ ಕೂಡ ನೂತನ ಪಕ್ಷವನ್ನು ಕಟ್ಟಬೇಡಿ ಅಂತ ಹೇಳಿ ಮನವಿಯನ್ನು ಮಾಡುತ್ತಿರುವಂತದ್ದು ಆದರೆ ಜನಾರ್ದನ ರೆಡ್ಡಿ ಅವರು ನೂತನ ಪಕ್ಷವನ್ನು ಕಟ್ಟಿ ಸ್ಪರ್ಧೆಯನ್ನು ಮಾಡಿದ್ರೆ ಎಲ್ಲೊಂದು ಕಡೆ ಅದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಜನಾರ್ದನ ರೆಡ್ಡಿ ಬಿಜೆಪಿಯ ಮತಗಳನ್ನೇ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ ಆ ಮುಖಾಂತರ ಕನಿಷ್ಠ ಒಂದು ಕ್ಷೇತ್ರದಲ್ಲಿ 5000 ಮತಗಳನ್ನು ಪಡೆದು ಕೂಡ ಅದು ಬಿಜೆಪಿಗೆ ನಷ್ಟ ಆಗಲಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಜನಾರ್ದನ ರೆಡ್ಡಿಯ ಮನವೊಲಿಕೆ ಪ್ರಯತ್ನ ಕೂಡ ನಿರಂತರವಾಗಿರುವಂತದ್ದು ಇದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ನವದೆಹಲಿಗೆ ತೆರಳುತ್ತಿರುವಂತದ್ದು ಇವತ್ತು ಸಂಜೆ 7 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಏನು ಗಡಿ ವಿವಾದ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಸಭೆ ಇರತಕ್ಕಂತದ್ದು ಇಂತಹ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಭೇಟಿಗೆ ಜನಾರ್ದನ ರೆಡ್ಡಿ ಪ್ರಯತ್ನವನ್ನು ಪಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ನೂತನ ಪಕ್ಷ ಕಟ್ಟುವ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಆ ಮುಖಾಂತರ ಜನಾರ್ದನ ರೆಡ್ಡಿಯನ್ನ ಬಿಜೆಪಿ ಮಣೆ ಹಾಕುತ್ತಾ ಅಥವಾ ಸೌಹಾರ್ದಯುತ ಮಾತುಕತೆಗೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ ಶೆಟ್ಟಿ